ಮುಡಿಪುವಿನ ಕೈರಂಗಣದ ಶ್ರೀ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಕೃಷಿ ಉತ್ಸವ ಹಾಗೂ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನವು December 29 and 30 ನಡೆಯಲಿದೆ ಎಂದು ಉತ್ಸವ ಸಮಿತಿ ಸಂಚಾಲಕ ಟಿಜಿ ರಾಜಾರಾಮ್ ಭಟ್ ಅವರು ಹೇಳಿದರು. ಅವರು ಪುಣ್ಯಕೋಟಿ ನಗರದ ಶ್ರೀ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಮಾತನಾಡಿ, ಯುವ ಜನತೆಯ ನಡೆ ಕೃಷಿ ಕ್ಷೇತ್ರದ ಕಡೆಗೆ ಧ್ಯೇಯವಾಕ್ಯದೊಂದಿಗೆ ಉತ್ಸವ ನಡೆಯಲಿದ್ದು, ತೆಂಕು ಕೃಷಿ ಹಾಗೂ ಮೌಲ್ಯವರ್ಧನೆ, ಗೇರು ಹಾಗೂ ಕರಿಮೆಣಸು, ಕೊಕ್ಕೋ ಬೆಳೆ ಸಂರಕ್ಷಣೆ ಮತ್ತು ಸಂವರ್ಧನೆ, ಕೃಷಿ ಅಭಿವೃದ್ಧಿಯಲ್ಲಿ ಸಹಕಾರ ಸಂಘಗಳ ಪ್ರಭಾವ, ಅಡಿಕೆ ಬೆಳೆ ನಿರ್ವಹಣೆ ಹಾಗೂ ಆದರ್ಶ ಕೃಷಿಕರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಉತ್ಸವದಲ್ಲಿ ಕೃಷಿ ವಸ್ತು ಪ್ರದರ್ಶನ, ವಿಚಾರ ಸಂಕಿರಣ, ಯಂತ್ರಗಳ ಪ್ರದರ್ಶನ, ಸುಧಾರಿತ ಕೃಷಿ ಪದ್ಧತಿಗಳ ಪರಿಚಯ, ಕೃಷಿ ತೋಟಗಾರಿಕಾ ಇಲಾಖೆ ಮಳಿಗೆಗಳು, ಸಹಕಾರಿ ಸಂಘಗಳು ಭಾಗವಹಿಸಲಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಆದರ್ಶ ಕೃಷಿಕರು ಮತ್ತೆ ಕೃಷಿಯತ್ತ ಮುಖ ಮಾಡಿದ ಯುವಕರು, ಸಾಫ್ಟ್ವೇರ್ ಉದ್ಯೋಗ ತೊರೆದು ಕೃಷಿಯತ್ತ ಆಕರ್ಷಿತರಾದವರನ್ನ, ಕೃಷಿಯಲ್ಲಿ ಸಾಧನೆ ಮಾಡಿದವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಹಾಗೂ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಇಂತಹ ಕೃಷಿ ಉತ್ಸವವನ್ನ ಏರ್ಪಡಿಸಲಾಗುವುದು ಎಂದರು. ತಿಂಗಳು 29ನೇ ತಾರೀಕು ಮತ್ತು 30ನೇ ತಾರೀಕು ಶನಿವಾರ ಮತ್ತು ಆದಿತ್ಯವಾರ ಅವರು ಈ ಕೃಷಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಮಗೆ ಮಾರ್ಚ್ ಮಾಡಿ ಈ ಉತ್ಸವ ಮಾಡುವ ಸಂದರ್ಭದಲ್ಲಿ ನಮಗೆ ನಮ್ಮ ಜೊತೆ ಕಳೆದ 8 ದಿವಸಗಳಿಂದ ಕೆಲಸ ಮಾಡ್ತಾ ನಿಜ ಅರ್ಥತೆ ಇಲ್ಲ. ಯುವಜನತೆಯ ನಡೆ ಕೃಷಿ ಕ್ಷೇತ್ರದ ಕಡೆ ಅನ್ನುವ ಧ್ಯೇಯದೊಂದಿಗೆ ಈ ಕೃಷಿ ಉತ್ಸವವನ್ನ ಅಂತಾರಾಷ್ಟ್ರೀಯ ಖ್ಯಾತಿಯ ಅರ್ಥಶಾಸ್ತ್ರಜ್ಞರಾದ ಸನ್ಮಾನ್ಯ ಡಾಕ್ಟರ್ ವಿಘ್ನೇಶ್ವರ ಹೊರಮಡಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಜಿಲ್ಲೆಯ ಹಿರಿಯ ಸಹಕಾರಿಗಳಾದ ಸನ್ಮಾನ್ಯ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಈ ಉತ್ಸವಕ್ಕೆ ಬಂದು ಮೆರುಗನ್ನು ಹೆಚ್ಚಿಸಿದ್ದಾರೆ. ಜಿಲ್ಲೆಯ ಸಹಕಾರಿ ಅಧ್ಯಕ್ಷರಾದ ಹರ್ಷಾಚಾರ್ಯ ಅವರು ಅಧ್ಯಕ್ಷ ವಹಿಸಿಕೊಳ್ಳಿದ್ದಾರೆ, ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ವಹಿಸಿಕೊಳ್ಳುತ್ತಿದ್ದಾರೆ. ಈ ವಿಷಯ ಉತ್ಸವದಲ್ಲಿ ವಿಶೇಷವಾದ ಕೃಷಿ ವಿಚಾರ ಗೋಷ್ಠಿಗಳಿಗೆ ಏರ್ಪಾಡಾಗಿದೆ. ಅಡಿಕೆ ಬೆಳೆ ನಿರ್ವಹಣೆ ಬಗ್ಗೆ ಡಾಕ್ಟರ್ ಎನ್ ಆರ್ ನಾಗರಾಜ್ ಅವರು CPCR ಯುಗದ ವಿಜ್ಞಾನಿಗಳವರು, ಗೀರು ಮತ್ತು ಕರಿಮೆಣಸು ಮತ್ತು ಅದರ ಆಧುನಿಕ ಕೃಷಿ ವಿಧಾನಗಳ ಬಗ್ಗೆ, ಇದಕ್ಕಾಗಿ ಈ ಊರಿನ 100+ ಯುವಕರು ಅದರೊಂದಿಗೆ 10+ ಸಂಘ ಸಂಸ್ಥೆಗಳು ಅವರ ಬೆನ್ನಿಗೆ ನಿಂತಿದೆ. ಮಂಗಳೂರು ನಗರದಲ್ಲಿ ಆಗಿರ್ಬೋದು, ಬಂಟ್ವಾಳ ಸಿಟಿಯಲ್ಲಿ ಆಗಿರ್ಬೋದು, ಪುತ್ತೂರಲ್ಲಾಗಿ ಇಂಥ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಗುವುದು ದೊಡ್ಡ ವಿಷಯ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಕಡಿಮೆ ಎಂದರೂ 10,000 ಮೇಲ್ಪಟ್ಟು ಜನರನ್ನು ಆಕರ್ಷಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದಂದರೆ ಅದು ದೊಡ್ಡ ಒಂದು ಸಂಗತಿಯಾಗಿದೆ. ಇಲ್ಲಿ ಹತ್ತಿರದ ಎಲ್ಲ ಶಾಲಾ ಕಾಲೇಜುಗಳಿಗೆ ಅವರ ಮುಖ್ಯಸ್ಥರಿಗೆ ತಿಳಿಸಿ ಆ ಶಾಲೆಯ ಮಕ್ಕಳಿಗೆ ಕೂಡ ಕೃಷಿಯ ಬಗ್ಗೆ, ತೋಟಗಾರಿಕೆ ಬಗ್ಗೆ, ಇಲ್ಲಿರುವ ಸ್ಟಾಲ್ಗಳ ಬಗ್ಗೆ ತಿಳಿಯಲು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಊರಲ್ಲಿರುವಂಥ ಪ್ರತಿಭೆ, ಉದಾಹರಣೆ ಅಕ್ಕಿ ಮುಡಿ, ಭತ್ತದ ಮುಡಿ ಕಟ್ಟುವುದು, ಅದು ಕೂಡ ಹೆಣ್ಮಕ್ಕಳು ಕಟ್ತಾರಂತ ವಿಷಯ ತಿಳಿದು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ದಿವ್ಯರಾಜ್ ಶೆಟ್ಟಿ, ಶಾಲೆಯ ಪ್ರಾಂಶುಪಾಲೆ ದಿವ್ಯಾದೀಪ, ಶಿಕ್ಷಕ ಶ್ರೀಹರಿ ಉಪಸ್ಥಿತರಿದ್ದರು.